ಎಲ್ಲೋಗಿ ರೇ ಕುಲ್ಕೊಂಡ ಹಿಂಗ್ ಕೈ ಚಿರ್ಕೊಂಡ್ ಬರ್ಲಾಗತ್ತಿರ ಕುಲ್ಲಾ ಕಚ್ಚಿಲ್ಲ ಕಾಯಿಪಲ್ಲೆ ತರ್ಲಿಕ್ಕೆ ಹೋಯ್ತು ನೋಯಣ್ಣ ಏನಪ್ಪ ಇಂಥ ಬ್ಯಾಸಿಯಾಗ ಕಾಯಿಪಲ್ಲೆ ಎಲ್ಲ ಸಿಗ್ತದ ಈ ಮಳೆ ಬೇರೆ ಕಡಿಮೆ ಆಗೈತಿ, ಬೋರ್ವೆಲ್ ಒಳಗ ನೀರು ಕಡಿಮೆ ಆಗ್ಯಾವ. ಏನ್ ಮಾಡದಣ್ಣ, ಮಾರ್ಕೆಟ್ ಒಳಗ ಹೋದ್ರ ಸಹ ಕಾಯಿಪಲ್ಲೆ ರೊಕ್ಕ ಕೊಟ್ರು ಸಹ ಕಾಯಿಪಲ್ಲೆ ಸರಿಯಾದ ಕಾಯಿಪಲ್ಲೆ ಸಿಗ್ತಾ ಇಲ್ಲ. ನೋಯಣ್ಣ ಹೆಂಗ್ ಮಾಡೋದ್ ಹೇಳ ನೀನೆ? ಏನ್ ಮಾಡೋದಪ್ಪ, ಇಲ್ಲಿ ಒಟ್ಟು ನೀರಾವರಿನೇ ಸಮಸ್ಯೆ ಆಗ್ಯದಲ್ಲ ನಮ್ಮ ಬಿಜಾಪುರ ಜಿಲ್ಲಾದಾಗ, ಹಿಂಗಾಗಿ ನೀರಿನ ಅಭಾವ ಬಹಳ ಅದ, ಹಿಂಗಾಗಿ ಕಾಯಿಪಲ್ಲೆ ಸಿಗ್ತಾ ಇಲ್ಲ. ನಾನು ಬೆಳಗ್ಗೆ ಹೋಗಿದ್ದೀನಿ, ಏನು ಸಿಕ್ಕೇ ಇಲ್ಲ ನನಗಾದ್ರೂ, ನಾನು ಹಂಗೆ ಬರಿಗೈರಿನೆ ಬಂದೀನಿ. ಹೌದಾ? ನಮಸ್ಕಾರ ರೀ ಮೇಡಮ್ ಅವ್ರ, ಕಾಯಿಪಲ್ಲೆ ತರಕ್ ಹೋಗಿದ್ದೀರಿ ಮೇಡಮ್? ತರಕಾರಿ ತರಕ್ ಹೋಗಿದ್ದೇವ್ರಿ. ಏನ್ ಬಿಸಿಲೊಳಗೆ ತರಕಾರಿನೇ ಸಿಗೋಲಾಗೈತಿ, ರೈತರು ಯಾರು ಕಾಯಿಪಲ್ಲೆ ಬೆಳೆಯಲ್ಲಾಗ್ಯಾರ ಮೇಡಮ್ ಅವ್ರು. ಏನ್ ಮಾಡೋರಿ, ನೀರಿಲ್ಲ ಅದು ಇಲ್ಲ ಇದು ಇಲ್ಲ, ಒಟ್ಟೆ ನೀರಿಂದೇ ಹೇಳ್ತಾರ ರೀ ಅಭಾವ, ನೀರ್ ತೊಂದ್ರೆ ಭಾಳ ಅದಪ್ಪ ನಮ್ಮಲ್ಲಿ, ಅದಕ್ಕೆ ಕಾಯಿಪಲ್ಲೆ ಬೆಳೆಯಲಾಗ್ಯಾವ ಅಂತ ಹೇಳಕತ್ತಾರ. ಹಿಂಗಾದ್ರೆ ಹೆಂಗ್ರಿ ಮೇಡಮ್ ಅವ್ರೆ, ಮತ್ತೆ ಬದುಕೋದ್ರೆ ಹೆಂಗ್ರಿ ಕಾಯಿಪಲ್ಲೆ ಸಿಗ್ಬೇಕಾದ್ರಿ? ಇಲ್ಲೇ ಯಾರೋ ಮೇಡಮ್ ಅವ್ರು ಹೇಳ್ತಿದ್ರು, ಜುಮ್ನಾಳ್ನಾಗ ಒಬ್ರು ರೈತರು ಇಂಥ ಊರಾಗು ಬಹಳ ಚಲೋ ತರಕಾರಿ ಬೆಳೆದಾರ ಅಂತ. ಯಾರ್ರಿ ಮೇಡಮ್ ಅದು? ಅದೇ ನಾವು ಅದನ್ನೇ ಕೇಳ ಬಂದೀವ್ರಿ. ಈಗ ನಾವು ಮೇಡಮ್ ಅವ್ರು ಇಲ್ಲಿ ಬಂದೀವ್ರಿ, ಯಾರೋ ರಾಘವೇಂದ್ರ ಜುಮ್ನಾಳ್ನಾಗ ರಾಘವೇಂದ್ರ ಶಗುಣ್ಶಿ ಅಂತತಿ ನೋಡ್ರಿ ಮೇಡಮ್ ಅವ್ರು, ನಾವು ನೋಡಿ ನಾವು ಮಾಡೋಣಂತ. ತರಕಾರಿ ಚಲೋ ಬೆಳೆದು ಚಲೋ ಫಾಯ್ದಾ ಆಗ್ಯದಂತಲ್ರಿ? ಹೌದು ಹೌದ್ರಿ, ಬೆಳೆದವ್ರಿ ಮೇಡಮ್ ಅವ್ರ, ಬರ್ರಿ ಅಲ್ಲೇ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ ನೀರಿಂದ ಅಭಾವದಾಗೂ ನೀವು ಚಲೋ ತರಕಾರಿ ಬೆಳೆದಿರತ್ತೆ, ಏನನ್ನ ಮಾಡಿ ಬೆಳೆದಿರಿ ಸ್ವಲ್ಪ ಹೇಳ್ತೀರಿ ನಮ್ಗೆ, ಇಲ್ಲೆಲ್ಲರೂ ಕೇಳಕ್ ಬಂದಾರ. ಈಗ ನೋಡ್ರಿ, ನಾವು ಕಡಿಮೆ ನಮ್ಮ ಬೋರ್ವೆಲ್ ಎರಡು ಅದಾವ್ರಿ, ನೀರು ಅತಿ ಕಡಿಮೆ ಅದಾವ್ರಿ ನಮ್ಮ ತಪ್ಪರ ಏನು ಜೋರ್ ಇಲ್ಲರಿ. ಸೊ ಬೇಸಿಗೆ ಒಳಗೆ ನಾವು ಎಲ್ಲ ರೈತರು ಏನತಿರ್ತಾರೆ, ಏ ಬರೋದಿಲ್ಲಿದು ಕಾಯಿಪಲ್ಲೆ ಹೆಂಗೆ ಬೆಳೆಯೋದು. ಸೊ ನಾವೊಂದಿಷ್ಟು ಮಹಾರಾಷ್ಟ್ರಗೆ ಆ ಕಡೆ ಕಡೆ ಹೋಗಿ ನೋಡಿಕೊಂಡು ಬಂದು ನಮ್ಮ ನೀರು ಇಟ್ಟೇ ಅದಾವೆ ಹೆಂಗೆ ಮಾಡೋದಪ್ಪ ಅಂತ ವಿಚಾರ ಮಾಡಿದೆ. ಅದರೊಳಗೆ ನಾನು ಏನು ಮಾಡಿದೆ, ಬದನಿ ಸ್ವಲ್ಪ ಆಯ್ಕೆ ಮಾಡ್ಕೊಂಡೆ, ಬದನಿ ಟಮಾಟಿ ಹಿಂಗೆ ಯಾವುದೇ ತರಕಾರಿ ಅಂದ್ರೆ ಎರಡು ಇವು ನಾ ಮೇನ್ ಕ್ರಾಪ್ ಅಂತ ಮಾಡ್ಕೊಂಡಿನಿ ರೀ. ಮಾಡ್ಕೊಂಡು ಅಲ್ಲಿ ಒಂದಿಷ್ಟು ಇನ್ಲೈನ್ ಡ್ರಿಪ್ ನೋಡಿದೆ, ಆನಂತರ ಮಲ್ಚಿಂಗ್ ನೋಡಿದೆ ನಮ್ಮ ಮಹಾರಾಷ್ಟ್ರದಾಗ. ಈಗ ಪ್ಲಾಸ್ಟಿಕ್ ಅಂತ ಹೇಳಿದ್ನಲ್ಲ ರೀ, ಪ್ಲಾಸ್ಟಿಕ್ನ ನೋಡ್ಕೊಂಬಂದ್ಯಾರ ಅಲ್ಲಿ, ಯಾಕೆ ನಮ್ಮಲ್ಲಿ ಮಾಡಬಾರ್ದು ಇದನ್ನಂತೇಳಿ ಒಂದಿಷ್ಟು ವಿಚಾರ ಮಾಡಿ ಒಂದಿಷ್ಟು ಸ್ವಲ್ಪ ಮೊದಲು ಸ್ವಲ್ಪ ಮಾಡಿದ್ಯಾರ ರೀ. ಸೊ ಅದ್ರೊಳಗೆ ನನಗೆ ಚಲೋ ಆದಾಯ ಬತ್ತರಿ. ಅದಕ್ಕೆ ಒಂದು 3 ಎಕರೆ ಮಾಡೀನಿ ರೀ ನಾ. ಈಗ ಬದ್ನಿ 3 ಎಕರೆ, ತಮಾಟಿ 1-2 ಎಕರೆ, 1 ಎಕರೆ ಡಬ್ಬು ಮೆಣಸಿನ್ಕಾಯಿ. ಸೊ ಇವೆಲ್ಲ ಮಾಡೀನಿ ರೀ. ನೀರಿಂದ ನನಗೆ ಅಗದಿ ಕಡಿಮೆ ನೀರೊಳಗೆ ನಾ ಬೆಳಿಬೋದು ಅನ್ನೋದು ಒಂದು ಎಲ್ಲರಿಗಿನ್ನ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಮೇಡಮ್. ಅವ್ರ ಪ್ಲಾಸ್ಟಿಕ್ ಹೊದಿಕೆ ಕೇಳಿ, ಪ್ಲಾಸ್ಟಿಕ್ ಹೊದಿಕೆದಿಂದ ಆಗುವುಗಳ ಒಂದು 3-4 ಲಾಭ ಅದಾವ ರೈತರು ನಮಗೆ. ಒಂದೇದ್ದು ನೀರು ಅತಿ ಕಡಿಮೆ ಆಗ್ತೈತೆ ರೀ, ಮತ್ತು ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ತೊಗೋತಿದ್ರು ಅದು, ಆಮ್ಯಾಗ ಹೋಗುದಿಲ್ಲ ರೀ. ಒಂದೇದು ರೀ. ಎರಡನೇದು ಕಸ ಹೇಳೋದಿಲ್ಲ ಮೇಡಮ್. ಎರಡನೇದು ರೀ. ಮೂರನೇದು ಏನೈತೆ ಅಂತಂದ್ರೆ ನಾವು ಕೀಟಗಳ ಬಾಧೆ ತಡೆಗಟ್ಬೋದು ರೀ. ಯಾವ ಕೀಟಗಳು ಸ್ವಲ್ಪ ಸಣ್ಣವು ಇದ್ದಾವ ಹೊತ್ತಿನಾಗ ಯಾವ ಕೀಟಗಳು ಬರುವುದಿಲ್ಲ ರೀ ಮೇಡಮ್ರ. ಇದು ಇನ್ನೊಂದು ಪ್ಲಾಸ್ಟಿಕ್ದ ಅನುಕೂಲ ಅಂತಂದ್ರೆ ಇವೇನು ನಾವು ಅಗಿ ಹೆಚ್ಚಿರ್ತೇವಲ್ಲ ರೀ ಮೇಡಮ್ರ, ಒಂದು 2-3 ತಿಂಗಳ ತನಕ ನಾವು ಮುಂದೂ ಆಗ್ತೈತೆ ರೀ ಅನುಕೂಲ. ಇವು 2-3 ತಿಂಗಳು ಅಂತೂ ಅವು ಹುಳುಗಳದು ಕವಳಿ ಭಾಳ ಇರ್ತೈತೆ ರೀ, ಅವು ಎಳಿ ಕುಡಿ ಇರೋದ್ರಿಂದ. ಸೊ ಇವು ಮಿಂಚ್ತದಲ್ಲ ರೀ ಮೇಡಮ್ರ, ಇದಕ್ಕೆ ಹುಳುಗಳು ಸಮೀಪ ಯಾವ ಬರೋದಿಲ್ಲ ರೀ ಮೇಡಮ್. ಹಾಂ, ಇವು ಕಣ್ಣಿಗೆ ಮಿಂಚ್ತಾವ ರೀ, ಮಿಂಚೋದ್ರಿಂದ ಇವು ಸಮೀಪ ಯಾವ ಹುಳುಗಳು ಬರೋದಿಲ್ಲ ರೀ. ಅದನ್ನು ಅದಕ್ಕೂ ಕೂಡ ಗಿಡಕ್ಕೆ ಅನುಕೂಲ ಆಗಿ ಅದರ ರಕ್ಷಣೆ ಮಾಡ್ಬೋದು ರೀ ಮೇಡಮ್. ಏನೂ ಆಗಿಲ್ಲ ರೀ ಮೇಡಮ್. ಅವಾಗ ನಾವು 3 ತಿಂಗಳ ತನಕ ಅಂತೂ ರೀ ಇದ್ರದ್ದು ಅನುಕೂಲ ಭಾಳ ಐತ್ರಿ ಮೇಡಮ್. ಮೂರನೇದು ಪಾಯಿಂಟ್ ನೋಡ್ರಿ ಮೇಡಮ್, ಇದು ಪ್ಲಾಸ್ಟಿಕ್ ಹಾಕೋದ್ರಿಂದ ರೀ, ಈಗೇನು ನಾವು ಪ್ಲಾಸ್ಟಿಕ್ ಹಾಕಿದ ಮೇಲೆ ಬಿಳಿ ಬೇರುಗಳು ಏನದಾವಲ್ಲ ರೀ ಮೇಡಮ್, ಇದಕ್ಕೆ ಭಾಳ ಅಂದ್ರೆ ಭಾಳ ರಕ್ಷಣೆ ಕೊಟ್ಟಂಗೆ ಆಗ್ತದ್ರಿ ಮೇಡಮ್. ನೀರು ಬಿಟ್ಟಿದ್ದು ಆಮ್ಯಾಗ ಹೋಗುದಿಲ್ಲ ರೀ, ಅದ್ರ ಸಂಬಂಧ ಇದು ಹಾಂ ಬೆಳವಣಿಗೆ ಆಗ್ತದ ರೀ. ನಾವೇನು ಆಹಾರ ಕೊಡ್ತೇವಲ್ರಿ ಮೇಡಮ್ ಅವ್ರ ಡ್ರಿಪ್ನಾಗ ರೀ, ಅದು ಕೂಡ ಏಕದಮ್ ಅದನ್ನು ಜಕ್ಕೊಳಕ್ಕೆ ಭಾಳ ಅನುಕೂಲ ಮಾಡಿಕೊಡ್ತೈತಿ ರೀ ಪ್ಲಾಸ್ಟಿಕ್ ರೀ ಮೇಡಮ್. ಅದು ನೋಡ್ರಿ ಮೇಡಮ್, ಇದು ಏಕದಮ್ ಆಹಾರ ಕೊಟ್ಟಿದ್ದು ಹಾಂ ಜಕ್ಕೊಳುವಂಥ ನೋಡ್ರಿ ಮೇಡಮ್ ಅವ್ರು ಹೆಂಗೆ ಅವರು ಬೆಳೀರಿ ಇದ್ರದ್ದು ಬೇರಿಂದ್ರಿ. ಈ ನೋಡ್ರಿ ಮೇಡಮ್, ಇದೆಲ್ಲ ಪ್ರಭಾವ ಮಲ್ಚಿಂಗ್ ರೀ ಮೇಡಮ್ ಅವ್ರದು, ಪ್ಲಾಸ್ಟಿಕ್ ಹೊದಿಕೆ ಇದ್ರಿ ಮೇಡಮ್ ಅವ್ರದು. ಎರಡನೇದ ಏನಿದೆ ಮೇಡಮ್ ಅವ್ರೆ, ಕಸ ಹೇಳುದಿಲ್ಲ ಒಟ್ಟು. ನಾವು ಬರೇ ಭೂಮಿ ಮೇಲೆ ಡೈರೆಕ್ಟ್ ಹಚ್ಚಿದೆವ್ರಿ ನೆಲದ ಮೇಲೆ ರೀ, ಕಸ ಭಾಳಷ್ಟು ಹೇಳ್ತೈತೆ ರೀ. ಈಗ ಆಳುಗಳದ್ದು ಭಾಳ ಪ್ರಾಬ್ಲಮ್ ಐತ್ರಿ. ಸೊ ಆಳುಗಳು ಹಚ್ಚೋದೂ ನಮಗೆ ಉಳಿತೈತೆ ರೀ. ಏನೋ ಜೀರೋ ಅಂದ್ರೆ ಏನೋ ಒಟ್ಟು ಒಂದು ಸುಖ ಹೆಣ್ಣಾಳ ನಾವು ಕಸ ತೆಗಿಯಕ್ಕೆ ಹಚ್ಚೋದಿಲ್ಲ ರೀ, ಅದೂ ಭಾಳ ನಮಗೆ ಉಳಿತಾಯ ಐತೆ ನೋಡಿ ಮೇಡಮ್. ಇದು ಪ್ಲಾಸ್ಟಿಕ್ ಹೊದಿಕೆ ಮಾಡೋದು ಕಸ ಅಂತೂ ಹೇಳಲ್ಲ, ಪಟ ಹೇಳಲ್ಲ ರೀ. ಹಾಂ ರೀ ಮೇಡಮ್, ಅವ್ರ ಪ್ಲಾಸ್ಟಿಕ್ ಹಾಕೋದ್ರಿಂದ ನೀರಂತೂ ಭಾಳಷ್ಟು ಕಡಿಮೆ ಆಗ್ತೈತೆ ರೀ, ನೀರು ಉಳಿತಾಯ ಮಾಡ್ಬೋದು ರೀ ನಾವು, ಅತಿ ಕಡಿಮೆ ನೀರು ಹತ್ತೈತಿ. ಆನಂತರ ಏನೈತೆ ರೀ, ನಾವು ನೀರು ಅತಿ ಕಡಿಮೆ ಹತ್ತೈತೆ ರೀ, ಇನ್ಲೈನ್ ಡ್ರಿಪ್ ಮಾಡೀವಿ ರೀ. ಆ ಡ್ರಿಪ್ ಮುಖಾಂತರ ಕುಡೋದ್ರಿಂದ ನೀರು ಭಾಳಷ್ಟು ಕಡಿಮೆ ಹತ್ತೈತೆ ರೀ ಮೇಡಮ್ ಅವ್ರೆ, ಆಮ್ಯಾಗ ಹೋಗುದಿಲ್ಲ ರೀ ಅಷ್ಟು. ಬಿಸಿಲು ಹಾಂ ರೀ, ಬಿಸಿಲು ಇರೋದ್ರಿಂದ ನಾವು ಪ್ಲಾಸ್ಟಿಕ್ ಹಾಕಿವ್ರಿ. ಹಾಂ ಹಾಂ, ಭಾಳಷ್ಟು ಉಳಿತೈತೆ ರೀ ಮೇಡಮ್. ಮೇಡಮ್ ಅವ್ರ ಕಸ ಹೇಳೋದಿಲ್ಲ ಯಾಕಂತ ಹೇಳಿ ಇನ್ನೊಂದು ಪಾಯಿಂಟ್ ಐತೆ ರೀ, ಅಂದ್ರೆ ಈ ಪ್ಲಾಸ್ಟಿಕ್ ಏನು ಹಾಕೇವಲ್ಲ ರೀ ಮೇಡಮ್ ಅವ್ರ, ನಾವು
ಒಳಗೆ ಕಸದ ಬೀಜ ಇದ್ದರೂ ಸಹಿತ ಅದು ಮೊಳಕೆ ಅಲ್ಲೇ ಒಡೆದ್ರೂ ಅಲ್ಲೇ ಸುಟ್ಟು ಹೋಗ್ತೈತೆ ರೀ. ಪ್ಲಾಸ್ಟಿಕ್ ಅನುಕೂಲ ಅಷ್ಟೇ ಐತೆ, ಅಡ್ವಾಂಟೇಜ್ ಅದರದ್ದು ಒಂದು ನಮಗೆ ಭಾಳ ಐತೆ ರೀ. ಕಸದ ರೀ, ಕಸ ಒಟ್ಟ ಹೇಳೋದಿಲ್ಲ ರೀ ಅದು. ಈಗ ನೀವು ಇದು ಪ್ಲಾಸ್ಟಿಕ್ ಎಲ್ಲಿಂದ ತಂದಿರಿ ರೀ? ನಾವು ಮಹಾರಾಷ್ಟ್ರದಿಂದ ತಂದಿರಿ. ಹಾಂ, ಅದು ಏನು ಕ್ವಾಲಿಟಿ ಅದಕ್ಕೂ ಏನು ಇರ್ತದೆ? ಹೌದು ರೀ, ಮೈಕ್ರಾನ್ ಅತ್ತ ಇರ್ತದ್ರಿ ಮೇಡಮ್, ಅದು ದಪ್ಪಕ್ಕೆ ರೀ. ಅದಕ್ಕೆ ನಾ 30 ಮೈಕ್ರಾನ್ ಹಾಕೀನಿ ರೀ ಮೇಡಮ್ ಅವ್ರೆ ಇದನ್ನು. ಹಾಂ, ಅಂದ್ರೆ ಅದಕ್ಕಿಂತ ಕಡಿಮೆ ಹಾಕಿದ್ರೆ ಅಥವಾ ಜಾಸ್ತಿ ಹಾಕಿದ್ರೆ ಏನಾರ ಅಂದ್ರೆ ಕಡಿಮೆ ಹಾಕಿದ್ರೆ ಜಲ್ದಿ ಕಟ್ ಆಕತಿ ರೀ ಮೇಡಮ್, ಭಾಳ ದಿವಸ ಬರೋದಿಲ್ಲ ರೀ ಅದು. ಸ್ವಲ್ಪ ದಿಪ್ಪಂದು ಹಾಕಿದ್ರೆ ಭಾಳಷ್ಟು ದಿವಸ ಬರ್ತೈತೆ ರೀ, ಮತ್ತೊಮ್ಮೆ ಯೂಸ್ ಮಾಡ್ಬೋದು ರೀ. ಬೇರೆ ಕಡೆ 30 ಮೈಕ್ರಾನ್ ಕಿಂತ ಜಾಸ್ತಿ ಹಾಕಿದ್ರಿ? 50 ಮೈಕ್ರಾನ್ ಬರ್ತದೆ ರೀ ಮೇಡಮ್, ಹಾಕ್ಬೋದು ರೀ. ಮತ್ತೊಂದು ಖರ್ಚು ಜಾಸ್ತಿ ಬರ್ತದೆ ರೀ, ಬೇರೆ ಬೆಳೆಗೆ ಮತ್ತೆ ಯೂಸ್ ಮಾಡ್ಬೋದು ರೀ ನಾವು ಅದನ್ನು. ಮೈಕ್ರಾನ್ ಪ್ಲಾಸ್ಟಿಕ್ ಅಂದ್ರಿ? ಹೌದು ರೀ. ನಾವು ಬದನೆಗೆ ಹಾಕಿದ್ದು ಮಲ್ಚಿಂಗ್ ಬರೋದಿಲ್ಲ ರೀ ಮೇಡಮ್ ಅವ್ರ. ಟಮಾಟಿ, ಕಲಂಗಡಿ ಬೇರೆ ಬೆಳೆಗಳು ಮಾಡಿದ್ರೆ ಉತ್ತರನ ತೆಗೆದು ಮತ್ತೆ ಪ್ಲಾಸ್ಟಿಕ್ ಬೇರೆ ಬೆಳೆ ಯೂಸ್ ಮಾಡ್ಬೋದು ರೀ ನಾವು. ಬದನೆಗೆ ಮಾಡಕ್ ಬರೋದಿಲ್ಲ ರೀ. ಬರೋದಿಲ್ಲ. ಈಗ ನಿಮ್ಮ ಹೊಲದಾಗ ನೀವು ಅದನ್ನ ಏರು ಮಡಿ ಮಾಡಿರಿ. ಹ್ಞೂ ರೀ ಮೇಡಮ್. ಅದಕ್ಕೆ ಇನ್ಲೈನ್ ಡ್ರಿಪ್ ಮಾಡಿ ಸಾವಯವ ಗೊಬ್ಬರ ಹಾಕಿ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಮಾಡಿರಿ. ಹ್ಞೂ ರೀ ಮೇಡಮ್. ಅದರಿಂದ ಚಲೋ ಇಳುವರಿ ಬಂತಂತ ಎಲ್ರಿಗೂ ಗೊತ್ತಾಯ್ತು. ಹಾಂ, ಖರ್ಚು ಎಷ್ಟು ಆಗಿರ್ಬೇಕ್ರಿ ಇದಕ್ಕೆ ಎಕರೆಗೆ? ಈಗ ನೋಡ್ರಿ ಮೇಡಮ್ ಅವರ, ನಾವು ಟೋಟಲ್ ಇಲ್ಲಿ ತನಕ ರೀ 3 ಎಕರೆ ಬದ್ನಿ ಮಾಡೀನಿ ರೀ. ನನಗೆ 14 ಲಕ್ಷ ರೂಪಾಯಿ ಆಗೈತ್ರಿ ಮೇಡಮ್ ಅವ್ರ. ಈಗ ಆದಾಯ ಬಂದೈತ್ರಿ, ಅದ್ರೊಳಗೆ 6 ಲಕ್ಷ ರೂಪಾಯಿ ಖರ್ಚು ತೆಗಿಬೇಕ್ರಿ ಮೇಡಮ್. ಹಾಂ, ಹೆಣ್ಣಾಳಿಂದು ಭಾಳ ಖರ್ಚು, ರನ್ನಿಂಗ್ ಕಾಸ್ಟ್ ಭಾಳ ಐತ್ರಿ ಮೇಡಮ್. ಅವ್ರ 6 ಲಕ್ಷ ತೆಗೆದ್ರು ನನಗೆ ಒಂದು 8 ಲಕ್ಷ ರೂಪಾಯಿ ಉಳಿದೈತ್ರಿ ಮೇಡಮ್. ಅವ್ರ ಇನ್ನೂ ಚಾಲು ಐತ್ರಿ ರೀ. ಹಾಂ, ಇನ್ನೂ ಮಾಲ್ ಚಾಲು ಐತ್ರಿ, ಇನ್ನೊಂದು 2 ತಿಂಗಳು ಹೋಗ್ಬೋದು ರೀ ಮೇಡಮ್. ಅವ್ರ 2 ತಿಂಗಳ್ದಾಗ 1 ಲಕ್ಷ ಬರ್ತದೆ ಅಂತೀರಿ? ಬರ್ಬೋದು ರೀ ಮೇಡಮ್, ಮಾರ್ಕೆಟ್ ಸ್ವಲ್ಪ ಕಡಿಮೆ ಐತ್ರಿ ಈಗ, ಬರ್ಬೋದು ರೇಟ್ ಅಂದ್ರೆ ಬರ್ಬೋದು ರೀ. 1 ಲಕ್ಷ 1.5 ಲಕ್ಷ ತನಕ ಆಗ್ಬೋದು ರೀ ಮೇಡಮ್. ಅವ್ರ ಅಂದ್ರೆ ಎಕರೆಗೆ 3 ಲಕ್ಷ ರೂಪಾಯಿ ನೀವು ನಿವ್ವಾಳ ಆದಾಯ ಬಂತು ರೀ ಮೇಡಮ್. ಎಕರೆಗೆ 1 ಲಕ್ಷ ಖರ್ಚು ಆಯ್ತು, 4 ಲಕ್ಷ ಆದಾಯ, ಲಾಭ ನಿಮ್ಗೆ 3 ಲಕ್ಷ ತಕ್ಕೋ. ಈಗ ನಾವು ಇದು ಹಚ್ತೀವಿ ರೀ, ಬದ್ನೆ ಹಚ್ತೀವಿ. ಹಾಂ ರೀ ಮೇಡಮ್. ಇದರಿಂದ ಎಷ್ಟು ದಿವಸಕ್ಕೆ ನಮಗೆ ಕಾಯಿ ಸಿಗ್ತೈತಿ? ಈ ಹಚ್ಚಿದ ಮೊದಲನೇ ದಿನ ಹಿಡ್ಕೊಂಡು 50 ದಿವಸಕ್ಕೆ ರೀ ಮೇಡಮ್ ಅವ್ರ ಕಾಯಿ ಹರಿಬೋದು ರೀ ನಾವು. ಹರಿಬೋದು. ಹೌದು ರೀ ಮೇಡಮ್. ಹೌದು ರೀ, ಅದನ್ನು ಐತಲ್ರಿ ಮೇಡಮ್. ಮಾರ್ಕೆಟ್ನಾಗ ನಮಗೆ ಒಳ್ಳೆ ಬೆಲೆ ಸಿಗ್ಬೇಕಂತಂದ್ರೆ ಒಂದು ಸೈಜ್ ಐತೆ ರೀ, ಆ ಸೈಜ್ ಹರಿದ್ರೆ ಮಾತ್ರ ನಮಗೆ ಬೆಲೆ ಸಿಗ್ತದೆ ರೀ. ಅತಿ ದಪ್ಪ ಅಂದ್ರೆ ಒಯ್ದ್ರೆ ಅದನ್ನು ಯಾರೂ ತೊಗೊಳ್ದಲ್ ರೀ ತೊಗೊಳ್ಳುವಂಥ ಕಸ್ಟಮರ್. 50ನೇ ದಿವಸಕ್ಕೆ ನಮಗೆ ಎಂಥದ್ದು ಇದು? ಹಾಂ, ಅವಾಗ ಚಾಲು ಆಗ್ತೈತೆ ರೀ. ಮುಂದೆ ನೀವು ಒಂದು ದಿವಸಕ್ಕೆ ಒಂದು ಗಿಡಕ್ಕೆ 3ನೇ ದಿವಸಕ್ಕೆ ಹೊಳೆ ಗಿಡಕ್ಕೆ ಹೋಗ್ಬೇಕ್ರಿ ನೀವು. 3 ದಿವಸಕ್ಕೊಮ್ಮೆ ಗಿಡಕ್ಕೆ ನೀವು ಕೈ ಹಚ್ಬೇಕ್ರಿ, ಅಂದ್ರೆ ಕೈ ಹರಿಬೇಕ್ರಿ. ಅಲ್ಲಿ ಒಂದು ಸೈಜ್ ಬರ್ತೈತೆ ರೀ, ಅದು ಆ ಸೈಜ್ ಬರೋಣ ಮಾರ್ಕೆಟ್ನಾಗ ನಿಮ್ಗೆ ಒಳ್ಳೆ ಬೆಲೆ ಸಿಗ್ತದೆ ರೀ. ನೋಡ್ರಿ ಮೇಡಮ್ ಅವ್ರೆ, ಈ ಬದ್ನಿಕಾಯಿ ನೋಡಾಕತ್ತಿರಲ್ರಿ ಮೇಡಮ್ ಅವ್ರ, ಇದು ಇದನ್ನು ಅವಾಗಿನಿಂದ 7-8 ತಿಂಗಳಾಯ್ತು ನೋಡಾತ್ತೀವಿ ರೀ ಮೇಡಮ್ ಅವ್ರ. ಅವಾಗ ನೋಡೋದು ಕ್ವಾಲಿಟಿ ಅವಾಗ ಹೆಂಗೆ ಬಂದೈತೆ ಅಲ್ಲ ಮೇಡಮ್, ಇವತ್ತಿಂದನೂ ಕ್ವಾಲಿಟಿ ಐತ್ರಿ. ಯಾಕಂದ್ರೆ ಅದು ಪ್ಲಾಸ್ಟಿಕ್ ಹೊದಿಕೆ ರೀ, ಅದರದೇ ಮೇನ್ ಐತೆ ನೋಡ್ರಿ ಮೇಡಮ್ ಅವ್ರ. ಎಲ್ಲ ನೀರು ಉಳಿತಾಯ ಆಗ್ತದೆ ರೀ ನಮ್ದು, ಅದ್ರದ್ದು ಕ್ವಾಲಿಟಿ, ಕೀಪಿಂಗ್ ಕ್ವಾಲಿಟಿ ಬರ್ತದೆ ರೀ, ಭಾಳಷ್ಟು ದಿನ ಬಾಳಿಕೆ ಬರ್ತದೆ ರೀ ಗಿಡದ ರೀ. ಇವೆಲ್ಲ ಭಾಳ ಅಂದ್ರೆ ಭಾಳ ಅನುಕೂಲ ಐತೆ ನೋಡ್ರಿ ಮೇಡಮ್ ಅವ್ರ. ಎಲ್ಲ ರೈತರು ಮಾಡೋದು ಭಾಳ ಚಲೋ ರೀ ಮೇಡಮ್ ಅವ್ರ. ಇದು ನೋಡ್ರಿ ಮೇಡಮ್, 9-10 ತಿಂಗಳಾಯ್ತು ರೀ ಮೇಡಮ್ ಅವ್ರ ಚಾಲೂ ಆಗ್ರಿ. ಸದ್ ನಾವು ಹಚ್ಚಿನೂ ಮಾಲ್ ಚಾಲೂ ಆಗಿ ಒಂದು 7 ತಿಂಗಳಾಯ್ತು ಕಾಯಿ ಚಾಲೂ ಆಗ್ರಿ. 10 ತಿಂಗಳಾದ್ರೂ ಚಲೋ ಇಳುವರಿ. ಇನ್ನ 2-3 ತಿಂಗಳು ಹೋಗತ್ತಿ ರೀ ಮೇಡಮ್ ಅವ್ರ. ಹಾಂ ಹೌದು ರೀ ಮೇಡಮ್. ಅಂದ್ರೆ ಅಷ್ಟು ನೀರಿನ ಉಳಿತಾಯ ಆಯ್ತು, ಹುಳ ಇಲ್ದಂತ ಹಣ್ಣು ಎಲ್ಲ ಕೂಡ ಆಗ್ತದೆ. ಹಾಂ, ಎಲ್ಲ ಅನುಕೂಲ ಐತ್ರಿ ಮೇಡಮ್ ಅವ್ರ. ಪ್ಲಾಸ್ಟಿಕ್ ಹೊದಿಕೆ ಡಿಬ್ಬಿ ಎಷ್ಟು ಎತ್ತಿರ್ಬೇಕ್ರಿ ನೆಲದಿಂದ? ಒಂಜರ ಒಂದೂವರೆ ಫೂಟ್ ರೀ, 1.5 ಫೂಟ್ ಹೈಟ್ ರೀ. ಅಗಲ ಏನೈತ್ರಿ, 3.5 ಫೂಟ್ ರೀ. ಇದಕ್ಕೆಲ್ಲ ಈ ಹೆಚ್ಚುಕಿಂತ ಮೊದಲೇ ಹಾಕ್ಬೇಕೇನ್ರಿ ಗೊಬ್ಬರ? ಹೌದು ರೀ, ಈ ಹೆಚ್ಚುಕಿಂತ ಮೊದಲು ಪ್ಲಾಸ್ಟಿಕ್ ಹಾಕೋಕ್ಕಿಂತ ಮೊದಲೇ ಅದಕ್ಕೆ ನಾವು ತಿಪ್ಪಿ ಗೊಬ್ಬರ ರೀ, ರಾಸಾಯನಿಕ ಗೊಬ್ಬರ ಇವೆಲ್ಲ ಹಾಕಿ ಮಡಿ ಏರ್ ಮಡಿ ಮಾಡಿ ಮ್ಯಾಗ ಒಳಗೆ ಡ್ರಿಪ್ ಮ್ಯಾಗ ಪ್ಲಾಸ್ಟಿಕ್ ಹಾಕಿ ಅಗಿ ಹಚ್ಬೇಕ್ರಿ. ಹೋಲ್ ಹಾಕಿ ರೀ, ಪದ್ಧತಿ ಐತ್ರಿ ಅದಕ್ಕೆ. ಆ ಪದ್ಧತಿ ಪ್ರಕಾರ ಮಾಡ್ಬೇಕ್ರಿ ನಾವು. ಖರ್ಚು ನೋಡ್ರಿ, ಅಗಿ ಹಚ್ಚು ಹಿಡ್ಕೊಂಡು ತಿಪ್ಪಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಔಷಧ ಕಾಯಿ ಹರಿತಾ ನಾನು 1 ಎಕರೆಗೆ 50,000 ರೂಪಾಯಿ ಬರ್ತದೆ ರೀ. 50,000 ರೂಪಾಯಿ ಬರ್ತದೆ? ಹೌದು ರೀ. 1 ಎಕರೆಗೆ ರೀ ಎಲ್ಲ ಹೆಣ್ಣಾಳ ಬತ್ತು, ಗಂಡಾಳ ಬತ್ತು, ಔಷಧ ಬತ್ತು, ಅದು ಯಾರು ಬೇಕಾದ್ರೂ ಮಾಡ್ಬೋದು ರೀ. ನೀರು ಕಡಿಮೆ ಇದ್ರೆ ಮಾಡ್ಬೋದಲ್ರ, ಆರಾಮ್ಸರಿ ಮಾಡ್ಬೋದು ರೀ. ಯಾವಾಗ ಬೇಕಾದಾಗ ಮಾಡ್ಬೋದು ರೀ ಅದನ್ನು. ಯಾವಾಗ ಬೇಕಾದಾಗ ಬರ್ರಿ, ನಾವು ರೈತ ನಮ್ಮ ರೈತ ಬಂಧುಗಳಿಗೆ ಎಲ್ಲರಿಗೂ ನಾವು ಹೇಳ್ತೇವೆ ರೀ. ನನ್ನ ಹೆಸರು ರಾಘವೇಂದ್ರ ಶ್ರೀಸೈಲ್ ಸೇಗುಣಶಿ, ಊರು ಜುಮ್ನಾಳ, ತಾಲೂಕು ಜಿಲ್ಲಾ ಬಿಜಾಪುರ. ನಾನು ರೈತರ ಮಿತ್ರರಿಗೆ ಹೇಳಕ್ಕೆ ಬಯಸ್ತೀನಿ, ಏನು ಒಂದು ಪ್ಲಾಸ್ಟಿಕ್ ಮೇಲಿನ ಮತ್ತು ಇನ್ಲೈನ್ ಟ್ರಿಪ್ ಮಾಡಿ ಏನೋ ಒಂದು ಕಾಯಿಪಲ್ಲೆ ಬೆಳಾತೀನಿ. ಅದನ್ನು ಪ್ರತಿಯೊಬ್ಬ ರೈತನು ಏನು ಆಗೋದಿಲ್ಲ ಅನ್ನುವಂಥ ರೈತರು ಅದಾರ, ಅದನ್ನು ದಯವಿಟ್ಟು ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಪ್ಲಾಸ್ಟಿಕ್ ಡ್ರಿಪ್ ಇನ್ಲೈನ್ ಟ್ರಿಪ್ ಮಾಡಿದರೆ ಕಡಿಮೆ ನೀರಿನೊಳಗೂ ಸಹಿತ ಅವರ ಹೆಚ್ಚಿನ ಆದಾಯ ಬೆಳಿಬೋದು, ಏನು ಬೇಕಾದ ಕಾಯಿಪಲ್ಲೆ ಬೆಳಿಬೋದು, ಏನು ಬೇಕಾದ ಸಾಧಿಸ್ಬೋದು ಅನ್ನೋಕ್ಕೆ ಒಂದು ಉದಾಹರಣೆ ನಾ ಇವತ್ತು ಜುಮ್ನಾಳದಾಗ ಮಾಡೀನಿ. ಯಾರು ಬೇಕಾದ ರೈತರು ಬಂದು ಕೇಳಿದರೂ ಕೂಡ ನಾ ಅವರ ಸಂತೋಷದಿಂದ ಅವರಿಗೆ ಇದರ ಮಾಹಿತಿ ಕೊಡ್ತೀನಿ. ನಾ ಯಾವುದೇ ಕಾಯಿಪಲ್ಲೆ ಬೆಳಿಲ್ಲ ಅವರಿಗೆ, ಅವರಿಗೆ ಸಲಹೆ ಸೂಚನೆ ಯಾವ ಬೇಕಾದಾಗ ಫೋನ್ ಮಾಡಿದರೂ ಸಹಿತ ನಾ ಇದರ ಕಾಯಿಪಲ್ಲೆ ಬಗ್ಗೆ ಮಾಹಿತಿ ಹೇಳ್ತೀನಿ. ನಂದು ಬಂದು ಸದ್ ನೋಡ್ಬೋದು ಬೆಳೆ ಐತಿದ್ದ ರಬ್ಬು ಮೆಣಸಿನ್ಕಾಯಿ ಮಾಡೀನಿ ರೀ, ಬದನೆ ಮಾಡೀನಿ, ಟಮಾಟಿ ಮಾಡೀನಿ. ಸೊ ಈ ಪ್ಲಾಸ್ಟಿಕ್ ಪದ್ಧತಿ ಒಳಗೆ ಬೆಳೆದ್ರೆ ಅವ್ರಿಗೆ ಹೆಚ್ಚಿನ ಆದಾಯ, ಕಡಿಮೆ ಖರ್ಚು,
ಈ ಸದ್ದು ಆಳುಗಳು ಸಿಗು ತೊಂದರೆ ಭಾಳ ಐತಿ ಅಂಥದ್ರಾಗ ಇತ್ತೂರ್ನ ಎಲ್ಲ ಅವ್ರು ಅಳವಡಿಸ್ಕೊಂಡ್ರೆ ಅವ್ರು ಹೆಚ್ಚಿನ ಆದಾಯ ಪಡಿಬೋದು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಮಾಹಿತಿಯಿಂದ ನಮಗೆ ಭಾಳ ಉಪಯುಕ್ತ ಆಯಿತು ಸರ್. ನಿಮ್ಮಿಂದ ನೀವು ಬೆಳೆಯುವಂಥ ರೀತಿಯೂ ನಮಗೆ ಉಪಯುಕ್ತ. ನಿಮ್ಮಿಂದ ಬೆಳೆಯುವಂಥ ನೀವು ಬೆಳೆದಂಥ ರೀತಿಯನ್ನು ನೋಡಿ ಬೇರೆ ರೈತರು ಸಹ ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿ ಅಂದ್ರೆ ಪ್ರಭಾವ ಬೀರ್ಕೊಂಡು ಅವರು ಸಹ ತಮ್ಮ ತೋಟದಲ್ಲಿ ತಮ್ಮ ಈ ತರಹದ ಬೆಳೆಗಳನ್ನು ಬೆಳೀತಾರೆ. ಹಾಗೆ ನಮಗೂ ಸಹ ಕಾಯಿ ಬೇರೆ ತರಹ ತರಕಾರಿಗಳನ್ನ ಕೊಂಡ್ಕೊಳ್ಳಿಕ್ಕೂ ಸಹ ನಿಮ್ಮಂಥ ರೈತರಿಂದ ಸಹಾಯ ಭಾಳ. ಅದೇ ಚಲೋ ಆಗೈತೆ ರೀ. ಎಲ್ಲ ರೈತರಿಗೆ ಕೂಡ ನಾ ಹೇಳಕ್ ಬಯಸ್ತೀನಿ, ಎಲ್ಲರೂ ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ಇಳುವರಿ ಬರ್ತದೆ ಅಂತ ನನ್ನ ಅನಿಸಿಕೆ. ಹೌದು ಸರ್. ನೋಡ್ರಿ ರಾಘವೇಂದ್ರ, ಇಷ್ಟೆಲ್ಲ ಮಾಹಿತಿಗಳು ನಮಗೆ ತಿಳಿಸಿಕೊಟ್ಟದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.